अभ्यास 1.2 ರಲ್ಲಿ 15ನೇ ಪ್ರಶ್ನೆಗೆ ಈಗ ಉತ್ತರವನ್ನು ನೋಡೋಣ ಹಿಂದಿನ ವಿಡಿಯೋದಲ್ಲಿ 1 ರಿಂದ 14 ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಈಗ ನೋಡಿದ್ದೇವೆ n ನ ಯಾವ ಬೆಲೆಗೆ ಮೊದಲನೇದು a ಯ ಬೆಲೆ n ನ ಯಾವ ಬೆಲೆಗೆ ಈ ಎರಡು ಸಮಾನಾಂತರ ಶ್ರೇಣಿಗಳು n ನೇ ಪದಗಳು ಸಮನಾಗಿರುತ್ತವೆ ಹಾಗಾದರೆ n = an ಇಲ್ಲಿ ಮೊದಲನೇದು a plus n minus 1 into d ಇದರಲ್ಲಿ a plus n minus 1 into d ಇವು ಎರಡು n ನ ಪದಗಳು ಸಮವಾಗಿ ಇರುವುದರಿಂದ ಅವು ಎರಡು ಸಮಾನಾಂತರ ಶ್ರೇಣಿಯ an ನ ನಿಯಮವನ್ನು ಈಗ ನಾವು ಬರೆದುಕೊಳ್ಳೋಣ ಆ an ನ ನಿಯಮವನ್ನು ಬರೆದುಕೊಳ್ಳುವುದರಿಂದ ನಮಗೆ n ನ ಬೆಲೆಗಳು ದೊರಕುತ್ತವೆ ಹಾಗಾದರೆ ಮೊದಲನೇ ಶ್ರೇಣಿಯ ಮೊದಲನೇ ಪದ 63 n - 1 ಸಾಮಾನ್ಯ ವ್ಯತ್ಯಾಸ 65 ರಲ್ಲಿ 63 ಅನ್ನು ಕಳೆದಾಗ 2 ಎರಡನೇ ಸಮಾನಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ 3 n - 1 ಸಾಮಾನ್ಯ ವ್ಯತ್ಯಾಸ 10 ರಲ್ಲಿ 3 ಅನ್ನು ಕಳೆದಾಗ 7 63 प्लस 2 इंटू एन 2 एन माइनस 2 3 प्लस 7 इंटू एन 7 एन माइनस 7 7 एन प्लस 2 एन ಈ ಕಡೆ ಬಂದಾಗ माइनस 2 एन 63 माइनस 2 माइनस 7 ಈ ಕಡೆ ಬಂದಾಗ प्लस 7 प्लस 3 ಈ ಕಡೆ ಬಂದಾಗ माइनस 3 ಏಳು ಎರಡು ಎರಡು ಕಳೆದಾಗ 5 ಎನ 63 ರಲ್ಲಿ 3 ಅನ್ನು ಕಳೆದಾಗ 60 7 ರಲ್ಲಿ 2 ಅನ್ನು ಕಳೆದಾಗ 5 60 + 5 65 ಗುಣಾಕಾರ 5 ಇದ್ದದ್ದು ಈ ಕಡೆ ಬಂದಾಗ ಭಾಗಾಕಾರ 5 5 ಒಂದಲೆ 5 1 ಉಳಿತು 15 ಅಂತ 5 3 ರಲ್ಲಿ 15 ಹಾಗಾದರೆ ಎನ್ ನ ಬೆಲೆ 13 ಈಗ ನಾವು ಈ ಎರಡು ಸಮಾನಾಂತರ ಶ್ರೇಣಿಯ ಎನ್ನನೇ ಪದ ಎನ್ನನೇ ಬೆಲೆ 13 ಅನ್ನು ತುಂಬಿದಾಗ 13ನೇ ಪದವು ಸಮನಾಗಿ ಇರುತ್ತವೆ ಅಥವಾ ಇಲ್ಲವೇ ಎಂಬುದನ್ನು ಪರೀಕ್ಷಿಸೋಣ ಮೊದಲನೇ ಸಮಾನಾಂತರ ಶ್ರೇಣಿಯಲ್ಲಿ a 13ನೇ ಪದ a plus n minus 1 into d ಮೊದಲನೇ ಪದ 63 13 ಮೈನಸ್ 1 ಸಾಮಾನ್ಯ ವ್ಯತ್ಯಾಸ 65 ರಲ್ಲಿ 63 ಅನ್ನು ಕಳೆದಾಗ 2 13 ರಲ್ಲಿ 1 ಅನ್ನು ಕಳೆದಾಗ 12 12 ಅಲ್ಲಿ 24 13ನೇ ಪದ 4 3 ಕೂಡಿಸಿದಾಗ 7 6 2 ಕೂಡಿಸಿದಾಗ 8 13ನೇ ಪದ 87 ಅದೇ ರೀತಿ ಎರಡನೇ ಸಮಾನಾಂತರ ಶ್ರೇಣಿಯಲ್ಲಿ 13ನೇ ಪದ ಎಷ್ಟು ಬರುತ್ತದೆ ಎಂಬುದನ್ನು ಈಗ ನಾವು ನಿಯಮದ ಪ್ರಕಾರ ನೋಡೋಣ ಮೊದಲನೇ ಪದ 3 ಸಾಮಾನ್ಯ ವ್ಯತ್ಯಾಸ 10 ರಲ್ಲಿ 3 ಅನ್ನು ಕಳೆದಾಗ 7 13 ರಲ್ಲಿ 1 ಅನ್ನು ಕಳೆದಾಗ 12 12 7 84 84 + 3 समांतर श्रेणी 13ನೇ पदवु 87 बरुत्तदे नावु एन बेले 13 कंडु हिडिदिद्दु सरियागिदे इदे रीति हेच्चिन वीडियोगळिगागि कन्नड प्री स्टडी चानल अन्नु सब्स्क्राइब माडि।